जड़ेरे नमस्ते वेलकम टू स्पर्धादीप जॉब्स यूट्यूब चैनल वीक्षक रेलवे रिक्रूटमेंट सेल वत 4500 हुद्दे संबंध पट्टंते अधिसूचने होरबिद्दिदे सो आ ओंदु माहितियन्ना ई वीडियोदल्लि तिळिसिकोड्तेने वीडियोवन्न पूर्तियागि नोडि वीडियो प्रारंभ आगोदक्किंत मुन्न ನೀವಿನ್ನು ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ಮುಂದೆ ಬರತಕ್ಕಂತ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡೆಯಿರಿ ಹಾಗೆಯೇ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯಿನ್ ಆಗಿ ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ನಾರ್ತ್ ಈಸ್ಟ್ ಫ್ರಂಟಿಯರ್ ರೈಲ್ವೇಯ ವತಿಯಿಂದ 4499 ಶಿಶಿಕ್ಷು ಹುದ್ದೆಗಳ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ 13/8/2020 ರಂದು ಈ ಒಂದು ನೋಟಿಫಿಕೇಶನ್ ಅಪ್ಲೋಡ್ ಆಗಿದ್ದು ಆನ್ಲೈನ್ ಅರ್ಜಿ ಆರಂಭ ಆಗಿದೆ 16/8/2020 ರಿಂದ 15/9/2020 ರವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಸ್ನೇಹಿತರೆ 1961 ರ ಅಪ್ರೆಂಟಿಸ್ ಆಕ್ಟ್ನ ವತಿಯಿಂದ ಆ ಆಕ್ಟ್ನ ಪ್ರಕಾರವಾಗಿ ಅರ್ಹ ಅಭ್ಯರ್ಥಿಗಳಿಗೆ ಸೊ ಈ ಒಂದು ತರಬೇತಿಗಾಗಿ ಅರ್ಜಿಗಳನ್ನು ಕರೆಯಲಾಗಿದೆ ಒಟ್ಟು 4499 ಕಾಲೇಜ್ ಶಿಶಿಕ್ಷು ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಿದ್ದು ವಿವಿಧ ಯೂನಿಟ್ಗಳಲ್ಲಿ ಅಥವಾ ಡಿವಿಷನ್ಗಳಲ್ಲಿ ಅಥವಾ ವರ್ಕ್ಶಾಪ್ಗಳಲ್ಲಿ ಖಾಲಿ ಇರತಕ್ಕಂತಹ ವಿವಿಧ ಟ್ರೇಡ್ಗೆ ಸಂಬಂಧಪಟ್ಟಂತಹ ಹುದ್ದೆಗಳ ವಿವರವನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಲಾಗಿದೆ ಎಲಿಜಿಬಿಲಿಟಿ ಕಂಡೀಷನ್ ಅಲ್ಲಿ ಮೊದಲನೇದಾಗಿ ವಯೋಮಿತಿ ಕನಿಷ್ಠ 15 ವರ್ಷ ಆಗಿರಬೇಕಾಗುತ್ತೆ ಗರಿಷ್ಠ 24 ವರ್ಷ ವಯೋಮಿತಿ ಇರಬೇಕಾಗುತ್ತೆ ಆದರೆ ಎಸ್ಸಿ ಎಸ್ಟಿ ಗೆ 5 ವರ್ಷ ಓಬಿಸಿ ಅವರಿಗೆ 3 ವರ್ಷ ರಿಯಾಯಿತಿ ಇದೆ ಅಪ್ಪರ್ ಏಜ್ ಲಿಮಿಟ್ ನಲ್ಲಿ ಅಂಗವಿಕಲ ಅಭ್ಯರ್ಥಿಗಳಾಗಿದ್ರೆ ಗವರ್ನಮೆಂಟ್ ನ ನಿಯಮಾವಳಿಯ ಪ್ರಕಾರವಾಗಿ 10 ವರ್ಷ ರಿಯಾಯಿತಿಯನ್ನು ನೀಡಲಾಗಿದೆ ಮಿನಿಮಮ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ 10ನೇ ತರಗತಿ ಅಥವಾ ಈಕ್ವಲೆಂಟ್ ಅನ್ನು ಕನಿಷ್ಠ 50 ಅಂಕಗಳೊಂದಿಗೆ ಮುಗಿಸಿರಬೇಕಾಗುತ್ತೆ ಅದರ ಜೊತೆಗೆ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಂದ್ರೆ ಐಟಿಐ ಕೋರ್ಸ್ ಅನ್ನು ಮುಗಿಸಿರಬೇಕಾಗುತ್ತೆ ಪೇಮೆಂಟ್ 100 ರೂಪಾಯಿ ಅರ್ಜಿ ಶುಲ್ಕ ಇದೆ ಸೋ ಈ ಒಂದು ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕವೂ ಕೂಡ ಪೇ ಮಾಡಬಹುದು ಎಸ್ಸಿ ಎಸ್ಟಿ ಅಂಗವಿಕಲ ಮತ್ತು ಎಲ್ಲಾ ಮಹಿಳಾ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರುವುದಿಲ್ಲ ಆಯ್ಕೆ ವಿಧಾನ ಹೇಗಿರುತ್ತೆ ಅಂದ್ರೆ ಮೆರಿಟ್ ಬೇಸ್ ಮೇಲೆ ಆಯ್ಕೆಯನ್ನ ಮಾಡಲಾಗುತ್ತೆ ಅಂದ್ರೆ 10ನೇ ತರಗತಿಯಲ್ಲಿ ಪಡೆದಿರತಕ್ಕಂತ ಅಂಕಗಳಲ್ಲಿ ಶೇಕಡಾ 50% ನಷ್ಟು ಅಂಕವನ್ನ ಹಾಗೂ ಐಟಿಐ ನಲ್ಲಿ ಪಡೆದಿರತಕ್ಕಂತ ಅಂಕಗಳನ್ನು ಶೇಕಡಾ 50% ನಷ್ಟು ಅಂಕಗಳನ್ನು ತೆಗೆದುಕೊಂಡು ಸರಾಸರಿಯಾಗಿ ಬಂದಿರತಕ್ಕಂತ ಫೈನಲ್ ಶೇಕಡಾವಾರುವನ್ನು ಸೊ ಮೆರಿಟ್ ಲಿಸ್ಟ್ ಗೆ ಕನ್ಸಿಡರ್ ಮಾಡಲಾಗುತ್ತೆ ಗೆಳೆಯರ ಅರ್ಜಿ ಶುಲ್ಕ ಅರ್ಜಿಯನ್ನು ಸಲ್ಲಿಸತಕ್ಕಂತದ್ದು ಆನ್ಲೈನ್ ಮೂಲಕ ಆಗಿರುತ್ತೆ ಸೊ NFR ಅಂದ್ರೆ ನಾರ್ತ್ ಫ್ರಂಟಿಯರ್ ರೈಲ್ವೇ ಅಲ್ಲಿ ರೈಲ್ವೇಯ ಅಧಿಕೃತ ವೆಬ್ಸೈಟ್ ಆಗಿರತಕ್ಕಂತ ಒಂದು www.nfr.indianrailways.gov.in ಈ ಒಂದು ವೆಬ್ಸೈಟ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಲಿಂಕ್ ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಯಾರಿಗೆಲ್ಲ ಅರ್ಜಿ ಸಲ್ಲಿಸುವ ಇಚ್ಛೆ ಇದೆಯೋ ಸಲ್ಲಿಸಬಹುದು ಮತ್ತು ಮಾಹಿತಿಯನ್ನು ಕೂಡ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು